ಅವ್ರು ಪಾಕಿಸ್ತಾನದವರಾದರೆ ಧರ್ಮ ಗೊತ್ತಿರಲ್ಲ, ಭಾರತದವರಾದರೆ ನಮ್ಮ ಧರ್ಮನ ನಾವು ಅಫಿಡವಿಟಲ್ಲೇ ಕೊಟ್ಟಿದ್ದೀರಿ, ಎಲೆಕ್ಷನಲ್ಲೂ ಕೊಟ್ಟಿದ್ದೀರಿ, ಎಲ್ಲ ಯಾವುದು ನಮ್ಮ ಆಧಾರ್ ಕಾರ್ಡಲ್ಲೂ ಎಲ್ಲ ದಾಖಲೆಗಳಲ್ಲೂ ಕೊಟ್ಟಿರ್ತೀರಿ. ಪಾಕಿಸ್ತಾನದವರಾದರೆ ನಾವು ಕೊಡೋಕ್ಕಾತತ? ಯಾರು ಪಾಕಿಸ್ತಾನದಿಂದ ಬಂದು ಕೇಳ್ಬೋದು, ಚೈನಾಯಿಂದ ಬಂದು ಕೇಳ್ಬೋದು, ಇರಾಕಿಂದ, ಅವ್ರಿಗೆ ನಾವು ಕೊಡೋಕ್ಕಾಗುತ್ತಾ? ಭಾರತೀಯ ಅಂದವ್ರಿಗೆಲ್ಲರಿಗೂ ಮೋದಿ ಯಾರು, ಅಮಿತ್ ಶಾ ಯಾವ ಧರ್ಮದವರು ಅನ್ನೋದು ಪ್ರಪಂಚಕ್ಕೆ ಗೊತ್ತಿರೋದು. ಫಸ್ಟು ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ, ಫಸ್ಟು ಅವ್ರ ಪಾರ್ಟಿದವರು ನೋಡ್ಕೊಳ್ಳಿ, ಆಮೇಲೆ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ರಾಮ ಮಂದಿರದ ಬಗ್ಗೆ ಮಾತಾಡಲಿ. ಹರಿಪ್ರಸಾದ್ ಇವತ್ತೇನು ಹೊಸ್ತಾಗೇನಲ್ಲ, ನಾಗ್ಪುರನ ನಾಗಪುರ ಅಂತ ಹೇಳಿದವರು. ಅವ್ರು ಮೊದಲಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡೋವಂಥದ್ದು ಅವರು ನಿತ್ಯದ ಕಾಯಕ, ಕಾಂಗ್ರೆಸ್ಸಿನ ನಿತ್ಯ ಕಾಯಕ. ನೋಡಿ, ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ದೌರ್ಜನ್ಯ ಮಾಡಿ ರಾಮಭಕ್ತರನ್ನು ತಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಂದು ರೀತಿ ಟಿಪ್ಪು ಸಂಸ್ಕೃತಿ ಇದು. ಟಿಪ್ಪು ವಿಚಾರಧಾರೆಗಳಿಗೆ ಸಿದ್ದರಾಮಯ್ಯನವರು ಕರ್ನಾಟಕದ ಜನಗಳ ಮೇಲೆ ಏರೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನಾನು ರಾಜ್ಯದ ಜನತೆಗೆ ಅಪೀಲ್ ಮಾಡ್ತೀನಿ, ಯಾರೇ ಒಬ್ಬ ಕರಸೇವಕನನ್ನು ಮುಟ್ಟಿದ್ರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನಿಲ್ತೀರಿ, ನಿಮ್ಮ ಜೊತೆ ಭಯ ಬೀಳ್ಬೇಡಿ, ನಾವಿದ್ದೀರಿ. ಯಾವುದೇ ಕೇಸ್ ಆಗಲಿ, ಯಾವುದೇ ಸಮಸ್ಯೆ ಬಂದರೂ ಕೂಡ ಕರಸೇವಕರ ಮೇಲೆ, ರಾಮಭಕ್ತರ ಮೇಲೆ ಏನಾದರೂ ದೌರ್ಜನ್ಯ ಮಾಡಿದ್ರೆ ಯಾವುದೇ ಕಾರಣಕ್ಕೂ BJP ಸುಮ್ಮನೆ ಇರಲ್ಲ. ಈ ಎಚ್ಚರಿಕೆಯನ್ನು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತೀವಿ ನಾವು. ಇಲ್ಲ, ಅವರು ಒಪ್ಕೊಂಡಿದ್ದಾರೆ. ಇನ್ಸ್ಪೆಕ್ಟ್ರು ರಜಾ ಇದ್ದಾಗ, 3 ದಿನ ಇದ್ದಾಗೆ ಮಾಡಿರೋದು, ಒಳಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಮತ್ತು ನೋಟಿಸ್ ಕೊಡದೆ ಮಾಡಿರೋವಂಥದ್ದು. ಅವ್ರ ಹತ್ರ ಈಗ FIR ಕಾಪಿನೂ ಇಲ್ಲ, ಅವ್ರ ಹತ್ರ ಕಂಪ್ಲೇಂಟ್ ಕಾಪಿನೂ ಇಲ್ಲ, FIR ಇಲ್ಲ, ಕಂಪ್ಲೇಂಟು ಇಲ್ಲ, ಏನೂ ಇಲ್ಲ. ಮತ್ತು ಅಲ್ಲೇ ಓಡಾಡ್ತಾ ಇದ್ದ ಇವನು, ಬೇರೆ ಕೇಸ್ಗಳಲ್ಲೆಲ್ಲ ಬಂದು ಅಟೆಂಡ್ ಆಗಿದ್ದಾರೆ. ಆಟೋ ರಿಕ್ಷಾ ಓಡಿಸೋನು ಆ ಸಂದರ್ಭದಲ್ಲೇ ಕೇಳ್ಬೋತಾ ಇತ್ತಲ್ಲ ಅಂತ ಪೊಲೀಸ್ ಆಫೀಸರ್ಸೇ ನಮ್ಗೆ ಹೇಳಿದ್ದಾರೆ. ಅಂದರೆ ತಪ್ಪು ಒಪ್ಕೊಂಡಿದ್ದಾರೆ ಎಲ್ಲರೂ ಕೂಡ, ಇಡೀ ಇಲಾಖೆಯವರು ಅವ್ರು ಮಾಡಿರೋದು ತಪ್ಪು ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಅದನ್ನು ಮಾಡಲೇಬೇಕು, ಆಗಲೇಬೇಕು. ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡ್ತೀರಿ. ಆ ಇನ್ಸ್ಪೆಕ್ಟರ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು.